ಮಂಗಳ ವಾಸ್ತು ಖ್ಯಾತಿಯ ಚಂದ್ರಶೇಖರ್ ಗುರುಜಿ ಹಂತಕರ ಬಂಧನ ವಿಚಾರದಲ್ಲಿ ಹುಬ್ಬಳ್ಳಿ ಪೊಲೀಸರು ಸುಖಾಸುಮ್ನೆ ಕ್ರೆಡಿಟ್ ತಗೊಂಡ್ರ ಹೀಗೊಂದು ಚರ್ಚೆ ಶುರುವಾಗಿದೆ। ಗುರುಜಿ ಕೊಲೆಯಾದ 4 ಗಂಟೆಯಲ್ಲೇ ಮೀಂಚಿನ ಕಾರ್ಯಾಚರಣೆ ನಡೆಸಿರೋ ಪೊಲೀಸರು ಬೆಳಗಾವಿಯತ್ತ ಕಾರಿನಲ್ಲಿ ಹೊರಟಿದ್ದ ಆರೋಪಿಗಳ ಇಬ್ಬರನ್ನು ರಾಮದುರ್ಗದಲ್ಲಿ ಬಂಧಿಸಿ ಕರೆ ತಂದಿದ್ದಾರೆ। ಆದರೆ ಪೊಲೀಸರು ಬಂಧಿಸಿ ಕರೆದೊಯ್ಯುವ ವೇಳೆ ಸ್ಥಳೀಯರಿಗೆ ಆರೋಪಿಗಳು ಹೋಗ್ರಿ ಪೊಲೀಸರನ್ನ ನಾವೇ ಬರೋಕೆ ಹೇಳಿದ್ದು ಅಂತ ಹೇಳಿದ್ದಾರೆ। ಈ ಮಾತು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡ್ಕೊಳ್ತಾ ಇದೆ। ಕಲಘಟಕಿ ತಾಲೂಕಿನ ಧುಮ್ಮವಾಡದ ಮಹಂತೇಶ ಶಿರೂರ ಮತ್ತು ಮಂಜುನಾಥ ಮರೇವಾಡ ಬಂಧಿತರು। ಇವರಿಬ್ಬರು ವಾಸ್ತು ಸಂಸ್ಥೆಯ ಮಾಜಿ ಉದ್ಯೋಗಿಗಳು। ಮಹಂತೇಶ ಶಿರೂರನ ಪತ್ನಿ ವನಜಾಕ್ಷಿ ಕೂಡ ಇದೇ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಳು। ಮಂಗಳವಾರ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಹುಬ್ಬಳ್ಳಿಯ ಪ್ರೆಸಿಡೆಂಟ್ ಹೋಟೆಲ್ನ ರಿಸೆಪ್ಷನ್ ನಲ್ಲಿ ಚಂದ್ರಶೇಖರ್ ಗುರುಜಿ ಅವರನ್ನು 60 ಕ್ಕೂ ಹೆಚ್ಚು ಬಾರಿ ಚಾಕುವಿನಿಂದ ಇರಿದು ಪರಾರಿಯಾಗಿದ್ದರು। ಹಂತಕರ ಬಂಧನಕ್ಕೆ ಹುಬ್ಬಳ್ಳಿ ಪೊಲೀಸರು 5 ತಂಡ ರಚನೆ ಮಾಡಿಕೊಂಡು ಮಿಂಚಿನ ಕಾರ್ಯಾಚರಣೆ ನಡೆಸಿದ್ರು। ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ, ಗೌಪ್ಯ ಸ್ಥಳಗಳಲ್ಲಿಟ್ಟು ವಿಚಾರಣೆಯನ್ನು ಮುಂದುವರಿಸಿದ್ದಾರೆ। ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಆರೋಪಿಗಳೇ ವಿದ್ಯಾನಗರ ಪೊಲೀಸ್ ಠಾಣೆಗೆ ಕರೆ ಮಾಡಿ ತಾವಿದ್ದ ಸ್ಥಳದ ವಿವರ ನೀಡಿ ಶರಣಾಗೋದಾಗಿ ಹೇಳಿದ್ರು। ತಕ್ಷಣ ಅಲರ್ಟ್ ಆದ ಹುಬ್ಬಳ್ಳಿಯ ಖಾಕಿ ಪಡೆ ಡಿವೈಎಸ್ಪಿ ರಾಮನಗೌಡ ಹಟ್ಟಿ ಅವರಿಗೆ ಮಾಹಿತಿ ಕೊಟ್ಟಿದೆ। ಹುಬ್ಬಳ್ಳಿ ಬೆಳಗಾವಿ ಮಧ್ಯದ ರಾಮದುರ್ಗದಲ್ಲಿ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ। ಆರೋಪಿಗಳೇ ಸರೆಂಡರ್ ಆದರೂ ಆ ವಿಚಾರವನ್ನ ಮುಚ್ಚಿಟ್ಟು ತಾವೇ ಅರೆಸ್ಟ್ ಮಾಡಿದ್ದಾಗಿ ಹೇಳ್ತಾ ಇದ್ದಾರೆ ಅನ್ನೋ ಚರ್ಚೆ ಈಗ ಸೋಶಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಕಾರಣವಾಗ್ತಿದೆ।